ಇನ್ನು ನಮ್ಮ ಅಭಿನಂದನ್ ಪಾಕ್ಗೆ ಹೋಗಿದ್ದಾದ್ರೂ ಯಾಕೆ, ಪಾಕ್ ಸೇನೆಗೆ ಹೇಗೆ ಸಿಕ್ಕಿಬಿದ್ರು, ಭಾರತೀಯರ ಹೃದಯಗಳಲ್ಲಿ ಅಭಿನಂದನ್ ರಿಯಲ್ ಹೀರೋ ಆಗಿದ್ದು ಹೇಗೆ, ಸದಾ ಸುಳ್ಳು ಪುರಾಣ ಊದೋ ಪಾಕಿಸ್ತಾನದ ಬಂಡವಾಳವನ್ನ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಬಟಾಬಯಲು ಮಾಡಿದ್ದಾರೆ. ಭಾರತದ ರಿಯಲ್ ಹೀರೋ ಅಭಿನಂದನ್ ವರ್ತಮಾನ್ ಶತ್ರು ಸಂಹಾರಕ್ಕಾಗಿ ಗಡಿ ದಾಟಿದ ವಿಂಗ್ ಕಮಾಂಡರ್. ಪಾಕ್ ಸೇನೆಯ ವಶದಲ್ಲಿರುವ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ನಾಳೆ ಭಾರತಕ್ಕೆ ವಾಪಸ್ಸಾಗ್ತಾ ಇದ್ದಾರೆ. ಶತ್ರು ಸಂಹಾರಕ್ಕಾಗಿ ಗಡಿ ದಾಟಿದ ಅಭಿನಂದನ್ ಈಗ ಕೋಟ್ಯಾನು ಕೋಟಿ ಭಾರತೀಯರ ಹೃದಯಗಳಲ್ಲಿ ರಿಯಲ್ ಹೀರೋ ಆಗಿದ್ದಾರೆ. ಅಭಿನಂದನ್ ಪಾಕ್ನಲ್ಲಿ ಸಿಲುಕಿದ್ದು ಹೇಗೆ, ಅಭಿನಂದನ್ ಅವರು ಪಾಕಿಸ್ತಾನ ಸೈನಿಕರ ವಶಕ್ಕೆ ಸಿಲುಕಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಫೆಬ್ರವರಿ 14ರ ಪುಲ್ವಾಮಾ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಪಡೆ 26ರಂದು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿ ಯಶಸ್ವಿಯಾಗಿ ಹಿಂದಿರುಗಿದ್ವು. ಇದಕ್ಕೆ ಪ್ರತಿಯಾಗಿ 27ರಂದು ಬೆಳಗ್ಗೆ ಪಾಕಿಸ್ತಾನದ 3 F-16 ಯುದ್ಧ ವಿಮಾನಗಳು ಗಡಿ ದಾಟಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಮುಂದಾಗಿದ್ವು. ಈ ವೇಳೆ ಭಾರತೀಯ ವಾಯುಸೇನೆಯ MiG-21 ಹಾಗೂ ಸುಖೋಯ್ ಯುದ್ಧ ವಿಮಾನಗಳು F-16ಗೆ ಮುಖಾಮುಖಿಯಾಗಿದ್ದವು. F-16 ಬೆನ್ನತ್ತಿದ ಸುಖೋಯ್ ಪಾಕ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿತ್ತು. MiG-21ರಲ್ಲಿ ಅಭಿನಂದನ್ F-16 ಅನ್ನು ಅಡ್ಡಗಟ್ಟಿ ಹೊಡೆದುರುಳಿಸಲು ಮುಂದಾಗಿದ್ರು. ಅಷ್ಟರಲ್ಲಾಗಲೇ ಅಭಿನಂದನ್ ಹಾರಿಸ್ತಾ ಇದ್ದ MiG-21 ಭಾರತದ ಗಡಿ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರದೊಳಗೆ ನುಗ್ಗಿತ್ತು. ಈ ವೇಳೆ ಪಾಕಿಸ್ತಾನ ಕಡೆಯಿಂದ ಕ್ಷಿಪಣಿಯೊಂದು ಬಂದು MiG-21ಗೆ ಬಡಿಯಿತು. ಈ ವೇಳೆ ಅಭಿನಂದನ್ ವಿಮಾನದಿಂದ ಜಿಗಿದು ಪಾಕ್ನ ಸ್ಥಳೀಯ ಯುವಕರ ಕೈಯಲ್ಲಿ ಸಿಲುಕಿದರು. ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟ ಪಾಕ್ ಸೇನೆ ಅಭಿನಂದನ್ರನ್ನ ವಶಕ್ಕೆ ಪಡೆದಿತ್ತು. ಅಭಿನಂದನ್ ಪಾಕಿಸ್ತಾನದಲ್ಲಿ ಸಿಲುಕಿರುವ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಇಡೀ ದೇಶವೇ ಅಭಿನಂದನ್ ಸುರಕ್ಷಿತವಾಗಿ ವಾಪಸ್ಸಾಗಲಿ ಅಂತ ದೇವರ ಮೊರೆ ಹೋಗಿತ್ತು. ಕೋಟ್ಯಂತರ ಭಾರತೀಯರು ಅಭಿನಂದನ್ಗಾಗಿ ಪ್ರಾರ್ಥಿಸಿದ್ದರು. ಭಾರತ ಸರ್ಕಾರ ಸಹ ವಿಶ್ವ ಮಟ್ಟದಲ್ಲಿ ಅಭಿನಂದನ್ ರಿಲೀಸ್ಗಾಗಿ ರಾಜತಾಂತ್ರಿಕ ನೀತಿ ಅನುಸರಿಸಿ ಹೋರಾಟವೇ ಮಾಡಿತ್ತು. Targeted military installations. However, they were intercepted by IAF fighter aircraft, which thwarted their plans. IAF has also learned that Pakistan has announced that Wing Commander Abhinandan will be returned to India tomorrow. IAF is happy and looks forward to return of Wing Commander Abhinandan. Inu, Wing Commander V. Abhinandan avara kutumbada mooru talemaru Bharatiya senegagiye dudidide. ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ತಿರುಪಣಾಮೂರ್ ಗ್ರಾಮದ ಈ ಕುಟುಂಬದ 4 ಭಾರತೀಯ ಸೇನೆಯ ವಿವಿಧ ಪಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಭಿನಂದನ್ ತಂದೆ ಎಸ್ ವರ್ಧಮಾನ್ ಅವರು ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2012ರಲ್ಲಿ ನಿವೃತ್ತರಾಗುವ ಮುನ್ನ ಏರ್ ಮಾರ್ಷಲ್ ಆಗಿದ್ದರು. ಒಟ್ಟಿನಲ್ಲಿ ಶತ್ರು ಸಂಹಾರಕ್ಕಾಗಿ ಶತ್ರು ರಾಷ್ಟ್ರವನ್ನೇ ನುಗ್ಗಿದ್ದ ದಿ ರಿಯಲ್ ಹೀರೋ ನಾಳೆ ತಾಯ್ನಾಡಿಗೆ ವಾಪಸ್ಸಾಗ್ತಾ ಇದ್ದಾರೆ. ಶತ್ರುಗಳಿಗೆ ನಮ್ಮ ದೇಶದ ಕಿಂಚಿತ್ತು ಮಾಹಿತಿ ಸಿಗಬಾರದು ಅಂತ ದಾಖಲೆಗಳನ್ನೇ ಅಗಿದು ನುಂಗಿದ್ದರು ಅಂತ ಪಾಕ್ ಮೀಡಿಯಾ ವರದಿ ಮಾಡಿದೆ. ಅಭಿನಂದನ್ರ ಈ ಸಾಹಸ ಭಾರತೀಯ ಹೃದಯಗಳಲ್ಲಿ ಅವರನ್ನ ಹೀರೋವನ್ನಾಗಿ ಮಾಡಿದೆ. ನ್ಯೂಸ್ ಡೆಸ್ಕ್, TV5.